ಅಥಣಿ ಪಟ್ಟಣದಲ್ಲಿ ಶಿಕ್ಷಕರ ದಿನಾಚರಣೆಯ ನಿಮಿತ್ತ ತಾಲೂಕು ಮಟ್ಟದ ಗುರುಸೇವರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಅಸೋಸಿಯೇಟೆಡ್ ಮ್ಯಾನೇಜ್ಮೆಂಟ್ ಆಫ್ ಪ್ರೈಮರಿ ಅಂಡ್ ಸೆಕೆಂಡರಿ ಸ್ಕೂಲ್ಸ್ ಇನ್ ಕರ್ನಾಟಕ ಇವರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಗುರುಸೇವರತ್ನ ಪ್ರಶಸ್ತಿಗೆ ಆಯ್ಕೆಯಾದ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಶಿಕ್ಷಕಿ ಕುಮಾರಿ ಸುವರ್ಣ ಪಾಟೀಲ್ ಮಾತನಾಡಿ, ಒಬ್ಬ ಶಿಕ್ಷಕ ತನ್ನ ವೃತ್ತಿಯುದ್ದಕ್ಕೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹಾಗೂ ವಿದ್ಯಾರ್ಥಿಗಳ ಸಾಧನೆಗೆ ಬಹಳಷ್ಟು ಪರಿಶ್ರಮ ಪಟ್ಟಿರ್ತಾರೆ. ವರ್ಷದುದ್ದಕ್ಕೂ ಶಿಕ್ಷಕರ ಸಾಧನೆಯನ್ನು ಪರಿಗಣಿಸಿ ಶಿಕ್ಷಕರ ದಿನಾಚರಣೆಯ ದಿನ ಗುರುಸೇವಾರತ್ನ ಪ್ರಶಸ್ತಿಯನ್ನು ಖಾಸಗಿ ಶಾಲಾ ಶಿಕ್ಷಕರ ಸಂಘದಿಂದ ಪ್ರದಾನ ಮಾಡ್ತಾರೆ. ಈ ಪ್ರಶಸ್ತಿಯನ್ನು ಪಡೆದುಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ತಾಲೂಕಿನಲ್ಲೇ ಸಾವಿರಾರು ಶಿಕ್ಷಕರಿದ್ದು ಅವರಲ್ಲಿ ಕೆಲವೇ ಕೆಲವು ಶಿಕ್ಷಕರು ಈ ಪ್ರಶಸ್ತಿಗೆ ಆಯ್ಕೆಯಾಗ್ತಾರೆ ಅಂದರೆ ಅದು ಸಾಧಾರಣದ ಮಾತಲ್ಲ ಅಂತ ತಿಳಿಸಿದ್ರು. ಈ ಪ್ರಶಸ್ತಿನ ಪ್ರದಾನ ಮಾಡೋದ್ರಿಂದ ಇನ್ನುಳಿದ ಶಿಕ್ಷಕರಿಗೂ ಕೂಡ ಸ್ಫೂರ್ತಿಯಾಗುತ್ತೆ. ಈ ಪ್ರಶಸ್ತಿಗೆ ಇನ್ನೂ ಹೆಚ್ಚು ಜನ ಆಯ್ಕೆಯಾಗಬೇಕು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸುರೇಶ ಚಿಕ್ಕಿಟ್ಟಿ, ಗುರುಗಳು ಸರ್ಕಾರಕ್ಕೆ ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಸರ್ಕಾರವು ತಾರತಮ್ಯ ಮಾಡುತ್ತಲೇ ಬಂದಿದೆ. ಕೇವಲ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಮಾತ್ರ ಗುರು ಸೇವಾರತ್ನ ಪ್ರಶಸ್ತಿ ನೀಡ್ತಿದೆ, ಖಾಸಗಿ ಶಾಲಾ ಶಿಕ್ಷಕರು ಶಿಕ್ಷಕರಲ್ವೇ ಅಂತ ಪ್ರಶ್ನಿಸಿದ್ರು. ನಿವೃತ್ತ ಉಪನಿರ್ದೇಶಕರು ಚಿಕ್ಕೋಡಿ ಬಿಆರ್ ಗಂಗಪ್ಪನವರು ಇವರು ನಿಮ್ಮ ಹಕ್ಕುಗಳನ್ನ ಹೋರಾಟದ ಮೂಲಕ ಪಡೆದುಕೊಳ್ಳಿ ಅಂತ ಖಾಸಗಿ ಶಾಲಾ ಶಿಕ್ಷಕರಿಗೆ ಹೇಳಿದ್ರು. ಯಾಕೆ ಅವಾಗ ನಿಮ್ಗೆ ನಡೀತಿತ್ತು ಅವಾಗ ಇವರ ಚಿಕ್ಕ ಸರ್ ಮತ್ತು ನಮ್ಮ ಮೇಕಿಂಗ್ ಸರ್ ಅವರು ಗೊತ್ತೇ ನಿಮ್ಮ ಶಿಷ್ಯರಾಗಿರ್ತಾರೋ ಅವರು ನೀವು ಇದ್ದಾಗೆಲ್ಲ ನಿಮ್ಮ ಸೈ ಮಾಡಿ ಮಾಡಿಕೊಟ್ರಿ ಎಲ್ಲ ಸಾಲಿಗಳು ತಗೋದ್ರು ನೀವು ಬರೀ ಸಾಲಿ ತೆಗಿಬಿಡ್ರು ಮುಂದೆಲ್ಲ ಗೌರ್ಮೆಂಟ್ ಸಹಾಯ ಸಹಕಾರ ಅನ್ನುತ್ತಾ ತಗೊಂಡು ತೇಳಿ ಸ್ವಲ್ಪ ಅವ್ರಿಗೆ ಇದು ಮಾಡಬೇಕಾಗಿತ್ತು. ರಾಯಿ ಸಭಾ ಶೇಖಚಾ ಕನ್ನಡ ಟಿವಿ ಅಥಣಿ.